हेलो रात्रि यार अनिना, रात्रि ಏನೋ ನಿಂದ ಕೆಲಸ ಅವ ರಾತ್ರಿ ಹೆಂಗಿದಾನ ಅಂತ ನೋಡ್ಬೇಕನ್ನ ಆಸೆ ಐತಿ. ಅಗಲ್ಲೇ ಹೋಗ ಫಸ್ಟ್ ಇಡ್ತಾರೆ ಫೋನ್. ಅಲ್ಲಹ ರಾತ್ರಿ ಎಷ್ಟು ವರ್ಷದಿಂದ ಕಾಯ್ತಾ ಕಾಯ್ತಾ ಕಾಯ್ತಾ. ಯಾವನ ನೀನ? ಆ ರಾತ್ರಿ ನಾ ನಿನಗೂ ಆ ರಾತ್ರಿನಿಗೆ ಏನೋ ಸಂಬಂಧ? ಸಾಲ ಮಾಡಿದ ಅಲ್ಲ ಅಹೋರಾತ್ರಿ ಅಂದ್ರೆ ಏನಂತ ತಿಳ್ಕೊಳ್ಳೋದು ಇನ್ನೂ ಆಗ್ತಾ ಇಲ್ಲ ನನಗೆ. ಅಹೋರಾತ್ರಿ ಅಂದ್ರೆ ಏನಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನ. ಅರ್ಥ ಆಗಬಾರ್ದು. ಅವ್ರು ಯಾರು ಮನುಷ್ಯನೋ ಏನೋ ಹೆಸರು ಅದು ಎಲ್ಲಿಂದ ಬಂತು ಅಹೋರಾತ್ರಿ ಅಂತ. ಬಿಡು, ಅವೆಲ್ಲ ಅರ್ಥ ಆಗಬಾರ್ದು ಮನುಷ್ಯನಿಗೆ. ಅಲ್ಲ ಅಹೋರಾತ್ರಿ ಇದೊಂದು ಕಾಡ ಕತ್ ಬಿಡೋದಲ್ಲ ಮನಸ್ಸಿನ ಅಹೋರಾತ್ರಿ ಅಂದ್ರೆ ಏನು ಅಂತ. ಹಲೋ, ಏನ್ ಬೇಕೋ ಏನು ಬೇಡ ಗುರುಜಿ, ಅಹೋರಾತ್ರಿ ಯಾರು ಅಂತ ಬೇಕು? ಅವನೊಬ್ಬ ಕತ್ತೆ. ಏ ಸಾಧ್ಯ ಇಲ್ಲ ಬಿಡಿ, ಏನು ಅಷ್ಟು ಸ್ಫೂರ್ತಿ ಆಗಿದ್ದಾನೆ ಅವ್ರ ಹೆಂಗ್ ಕತ್ತೆ ಆಗಕ್ಕಾಗತ್ತದ ಗುರುಜಿ? ಕರ್ನಾಟಕದ ಹಾ ಹೆಣ್ಣ ನಿಂದಕರನ್ನ ಜೂಜಾಡಿಗರನ್ನ ಹಾ ಒದಿಯೋ ಕತ್ತೆ ಅಹೋರಾತ್ರ. ಹಾ 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 ಹೌದಾರ. ಒಂದು ಶಾಟ್ ಕಾಲಲ್ಲಿ ಹೊದ್ರೆ ಮುಖ ಮೂತಿ ಕಿತ್ಕೊಂಡು ಹೋಗುತ್ತೆ ಕತ್ತೆ. ಅದಕ್ಕೆ ಕತ್ತೆ. ಅಲ್ಲ ಅಹೋರಾತ್ರಿ ಎಲ್ಲಿರ್ತಾನ? ಕತ್ತೆ ಎಲ್ಲಿರುತ್ತೋ ಅಲ್ಲಿರ್ತಾನೆ. ಭಾರ ಎಲ್ಲಿರುತ್ತೋ ಆ ಭಾರ ಹೊರೋ ಕಡೆ ಕತ್ತೆ ಇರುತ್ತೆ, ಅಲ್ಲಿ ಅಹೋರಾತ್ರ ಇರ್ತಾನೆ. ಅಹೋರಾತ್ರಿ ಇದೆ ಅಂತ ಜಾಗ ಏನಿಲ್ಲ. ಇಲ್ಲ ಇಲ್ಲ, ಎಲ್ಲಿ ಭಾರ ಇರುತ್ತೋ ಹಾ ಅಲ್ಲಿ ಇರ್ತಾನೆ. ಅದಕ್ಕೆ ಭಾರತದಲ್ಲಿ ಅಹೋರಾತ್ರ ಯಾರಿದ್ದಾನೆ, ಯಾಕಿದ್ದಾನೆ ಅಂದ್ರೆ ಭಾರತದಲ್ಲಿ ಭಾರ ಜಾಸ್ತಿ ಆಗಿದೆ. ಹಾ ಹಾ ಆ ನಮ್ಮ ಭಾರತದ ಇದು ಭಾರ ಇದು ಇಳಿಸಲು ಅಹೋರಾತ್ರ ಹಾ ಇದ್ದಾನೆ. ಅಹೋರಾತ್ರಿ ರಾಯಚೂರಿಗೆ ಬಂದಿದ್ದ ಅಂತ ಕೇಳ್ಪಟ್ಟೆ ಗುರು. ಛಿ, ಎಲ್ಲಿಗೆ? ರಾಯಚೂರು. ಹೌದು 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 ಹೌದು, ನಮ್ ರಾಯಚೂರು ತುಂಬಾ ಇಷ್ಟ ಅಹೋರಾತ್ರನಿಗೆ. ಅದಕ್ಕೆ ಅದಕ್ಕೆ ನಾವು ಅಹೋರಾತ್ರಿ ಅಂದ್ರೆ ಅಷ್ಟು ಇಷ್ಟಪಡ್ತೀವಿ. ಹೌದು, ಭಾರ ನಿನ್ನ ಭಾರವನ್ನು ತಾ ಅಂತ ಪ್ರಪಂಚಕ್ಕೆ ಹೇಳುವುದು ಭಾರತ. ಇತರರ ಭಾರವನ್ನು ತಾನು ಹೊತ್ತು ಹೊರುವುದು ಭಾರತ. ಭಾರತ ಭಾರತ ಅಂತ ಭಾರತ ಆಗಿದೆಯೋ ಎಲ್ಲರ ದುಃಖ. ಲಂಡನ್ ಇವತ್ತು ಬದುಕ್ತಾ ಇದೆ ಅಂದ್ರೆ ಅದ್ರ ಭಾರ ಹೊತ್ತಿರೋದು ನಮ್ ಭಾರತ. ಲಂಡನ್ ಇವತ್ತು ಸುಖವಾಗಿದೆ ಅಂದ್ರೆ ಅದ್ರ ಭಾರ ಹೊತ್ತು ಅವರೆಲ್ಲರಿಗೂ ಇವತ್ತಿನವರೆಗೂ ತಿಂಡಿ ಕೊಟ್ಟಿದಾನಲ್ಲ, ಅದು ಭಾರತ. ಪಾಕಿಸ್ತಾನ ಇವತ್ತು ಏನಾದ್ರು ತಿಂದು ಬದುಕ್ತಾ ಇದೆ ಅಂದ್ರೆ ಅದು ಭಾರತದ್ದು. ಬಾಂಗ್ಲಾದೇಶ್ ಇವತ್ತು ಏನಾದ್ರೂ ತಿಂದು ಬದುಕ್ತಾ ಇದೆ ಅಂದ್ರೆ ಅದು ಭಾರತದ್ದು. ಇದು ಭಾರತದ ಭಾರ ಕಣೋ. ಅವರೆಲ್ಲ ಬದುಕ್ತಾ ಇರೋದು ಭಾರತಕ್ಕೆ ಭಾರ ಆಗಿದಾರೆ ಇವರೆಲ್ಲ. ಕೆಟ್ಟ ದಿನಗಳು ಇವರು ನೋಡಕ್ ಆಗ್ತಾ ಇಲ್ಲ ಮಾಡೋ ಜನಗಳು. ಏನು ನೀವು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ನೀವು? ನಿಮ್ಗೇನೋ ಆಗಿದೆ ಹೆಣ್ಣ ನಿಂದಕರನ್ನ, ಏಯ್ ಹೆಣ್ಣ ನಿಂದಕ ಅನ್ನೋಕೆ ಏನಾಗಿದೆಯಾ ನಿಮ್ಗೆ? ಜೂಜಾಡಿಗರನ್ನ ಏಯ್ ಜೂಜಾಡಿಗ, ನಿಮ್ಗೆಲ್ಲ ಹೆದರಿಕೆ ಕಣ. ಮಾಡ್ತೀವ ಮಾತ್ರ ಯಾಕೆ ಬಿಡ್ತೀವಿ? ನಾವ್ ನೋಡ್ತಾ ಇದೀವಲ್ಲ ದಿನನಿತ್ಯ ಏನ್ ನಡೀತದ ಈ ಜೀವನದಾಗ. ನಾತು ನಮ್ಮ ಪ್ರತಿಯೊಂದು ನಮ್ ಕರ್ನಾಟಕದಾಗ ಅಂತಲ್ಲ ಭಾರತದಾಗ ಹಿಡ್ಕೊಂಡು ನೋಡಿದ್ರೆ ಎಷ್ಟು ಜನಗಳು ಇದಕ್ಕ. ನಮ್ ರಾಯಚೂರಲ್ಲಿ ಆಯ್ತು ನೋಡಿದ್ರಲ್ಲ ಒಬ್ರು ಮದ್ದು ನೋಡು ಆ ಕೊಟ್ಟು. ಹುಡುಗಿನ ಪಾಪ ರಾಯಚೂರಲ್ಲಿ ಹೌದು ಮರಕ್ಕೆ ನೇಣ ಹಾಕಿದ್ರು. ನೀವೆಲ್ಲ ಏನೋ ಮಾಡ್ತಾ ಇದೀರಿ, ಕತ್ತೆ ಅಲ್ಲ ಕಾಯ್ತಾ ಇದ್ರೇನು? ಒಳ್ಳೇದ ಕಾಲನಲ್ಲ ಅವ್ರ ಹತ್ರ ಎಷ್ಟಂತ ಮಾಡ್ಬೇಕು. ಎಲ್ಲ ಕಡೆಯಿಂದ ನೋಡಿದ್ರು ಇವಾಗ ಪಾಲಿಟಿಕ್ಸ್ ಪವರ್ ಫಸ್ಟ್ ಅಡ್ಡ ಬರೋದು, ಅದು ಬಂದಿದ ಮೇಲೆ ಏನ್ ಮಾಡ್ಬೇಕು? ಹೋಗಲೇ. ಅಲ್ಲ ಅವ್ರ ಹತ್ರ ನಾವು ಮಾಡ್ಲಿ. ನಿಮ್ಗೆಲ್ಲ ಏನ ನೀವು, ಏ ಆ ಮಗು ಇವಿಲ್ಲ ವಿಲ್ಲ ಒದ್ದಾಡಿ ಸತ್ತೋಯ್ತಲ್ಲೋ ಅದೇ ಪಾಪ. ಕಣ್ಣಾರ ನೋಡಿದ್ದ ಅವ್ರ ಹತ್ರ ನಾವು. ಹೋಗಲ್ಲೇ, ನೀವೆಲ್ಲ ಊಟ ಹೆಂಗ ಮಾಡ್ತೀರಿ? ಮಾಡಲ್ಲ ಮಾಡಲ್ಲ ಅಲ್ಲ ಅದನ್ನ ನೆನ್ಸ್ಕೊಂಡ್ರಿ ಇವತ್ತಿಗೂ ನಮ್ಗೆ ಅದೇ ನಮ್ಮನೆ ಹೆಣ್ಮಗಳ. ಹೋಗಲ್ಲೇ, ಅವ್ನ ಹೆಂಗ ಓಡಾಡಕ್ ಬಿಡ್ತಾ? ಸರ್ಕಾರಕ್ಕೆ ಹೇಳಿ ಅವನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿಸಿ ಅವನ್ ಆಚೆ ಬರೋದಕ್ಕೆ ಹೆಂಗ ಬಿಟ್ರಿ ನೀವು? ಎಲ್ಲ ಸ್ಟ್ರೈಕ್ ಆಯ್ತು ಎಲ್ಲ ಆಯ್ತು ಎಲ್ಲ ಪಾಲಿಟಿಕ್ಸ್ ಪವರ್ ಇದ್ದಾಗ ಏನ್ ಮಾಡ್ತೇವ ಅವ್ರ ಹತ್ರ. ನಮ್ ದೇಶ ಅದೇನ ಪಾಲಿಟಿಕ್ಸ್ ಪವರ್ ಇರುತ್ತೆ? ನಮ್ ದೇಶದ ಕೆಟ್ಟ ಏಯ್ ಜನಾನೇ ಪಾಲಿಟಿಕ್ಸ್, ಜನಾನೇ ಅಧಿಕಾರ ಕಣ, ಜನಾನೇ ದೇವರು. ಅವರ ಹತ್ರ ರಾಯಚೂರು ಪ್ರತಿಯೊಬ್ಬ ರಾಜಕಾರಣಿಗಳಿಂದಾನೆ ಪವರ್ ಐತನ ಒಂದಕ್ಕಿಂತವೆಲ್ಲ. ಏ ಇಲ್ವಾ, ನೀವೆಲ್ಲ ಊಹೆಗಳು. ಟೈಮ್ ಮನುಷ್ಯ ಈ ಬೀದಿಗಳಿದ್ರೆ ಯಾರು ಇಲ್ಲ. ಸುಮ್ಮನೆ ಬಾಯಿಗೆ ಬಂದಂಗ ಮಾತಾಡ್ತೀರಾ ನೀವು? ಅಲ್ಲ ಇಷ್ಟೆಲ್ಲ ಮಾಡಿದ್ರು ಎಲ್ಲ ಆಯ್ತು ಅಲ್ಲಿಗೆ ಮುಚ್ಚಾಕ್ಬಿಟ್ರು. ಅವಳಿಗೆ ಅವ್ರ ಫ್ಯಾಮಿಲಿಗೆ ಇಷ್ಟಂತ ದುಡ್ಡು ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಅವೆಲ್ಲ ಮಾತಾಡ್ಬೇಡಿ ನೀವು, ನಾಚಿಕೆ ಆಗುತ್ತೆ. ಯಾವ ಫ್ಯಾಮಿಲಿನೂ ಸತ್ತೋಗಿರೋ ಮಗುಗೆ ಹಣ ಕೇಳೋದಿಲ್ಲ. ತೂತು ತೂತು ಹೌದು
ಬಿಡು, ಅವೆಲ್ಲ ಮಾತಾಡೋ ಅರ್ಹತೆ ಕೂಡ ಇಲ್ಲ. ನೀವೆಲ್ಲ ಹೋರಾಡಿ, ಬರೀ ಫೋನ್ಗಳಲ್ಲಿ ಇಂಥ ಮಾತುಗಳು ಆಡ್ಬಿಡಿ. ಏನ್ ಸಿಕ್ಕಿದ್ರು ರಾಜಕಾರಣಿಗಳ ಮುಖಕ್ಕೆ ಮಸಿ ಬಳಿತೀರಿ. ನೀವು ಮನುಷ್ಯನ ಶಕ್ತಿಗಿಂತ ರಾಜರ ಕಾಲದಲ್ಲೇ ಮನುಷ್ಯ ಮನ್ಸು ಮಾಡಿದ್ರೆ ರಾಜನ ಗದ್ದುಗೆಯಿಂದ ಕಿತ್ ಬಿಸಾಕ್ರು ಕೆಳಗೆ. ಇದು ರಾಜಕಾರಣಿ ಯಾವ ಲೆಕ್ಕ? ಮನುಷ್ಯ ಅನ್ಯಾಯದ ವಿರುದ್ಧ ಯಾರು ಹೋಗಂಗಿಲ್ಲ. ನೀವೆಲ್ಲ ನಿಮ್ ನಿಮ್ ಕೆಲ್ಸ ನಿಮ್ ನಿಮ್ ಊಟ ನೋಡ್ಕೋತಾ ಇದೀರಿ, ಅದಕ್ಕೆ ಹಿಂಗ್ ಆಗಿರೋದು. ಇಲ್ಲ ಅವ್ರ ಹತ್ರ ನಿಮ್ ಪ್ರತಿ ಒಂದು ವಿಡಿಯೋಗಳು ನೋಡಿದ ಮೇಲೆ ನಮಗೂ ಒಂಥರ 1 ರೂಪಾಯಿ ಸಾಲ ಇರ್ಲಾರ್ದಂಗ ಬರ್ಕಾಕತ್ತಿ ಒಂದೇ ಹೊತ್ತು ನಿಮ್ಮಿಂದ ಅನ್ಕೋಬೇಕು ಅಷ್ಟೇ. ಆಯ್ತು, ಚೆನ್ನಾಗಿರಿ. ಯಾಕೋ ರಾಯಚೂರ್ ಅವರು ತುಂಬಾ ಮನ್ಸು ಎಳಿತಾರೆ, ಯಾಕಂದ್ರೆ ಎಷ್ಟು ಮನ್ಸಿಗೆ ನೋಯಿಸಿದ್ರು ಬೇಜಾರೇ ಮಾಡ್ಕೊಳ್ಳಲ್ಲ. ಏನೋ ನಿಮ್ಗೆ ಏನಾಗಿದೆಯೋ, ಇಲ್ಲ ಎಷ್ಟು ರೇಗಿಸಿದ್ರು. 1 ರೂಪಾಯಿ ಸಾಲ ಮಾಡಬಾರ್ದು, ಜೀವನ ಸಾಯೋವರೆಗೂ 1 ರೂಪಾಯಿ ನಮ್ಮ ಮೇಲೆ ಸಾಲ ಇರಬಾರ್ದು ಅನ್ನೋದು ನಿನ್ನಿಂದ ಕಲ್ತಿರೋದು ನೋಡಿದ ಅವ್ರ ಹತ್ರ ನಾವು. ಇರ್ಲಿ, ಆದ್ರೆ ನಾನು ಎಷ್ಟು ರಾಯಚೂರು ಕಡೆಯವ್ರನ್ನ ಎಷ್ಟು ಜೋರಾಗಿ ಮಾತಾಡಿದ್ರು, ಮನ್ಸಿನ್ ಮೃದುವಾಗೇ ಇರ್ತಿರಲ್ಲ. ಏನಾಗಿದ್ಯೋ ನಿಮ್ಗೆಲ್ಲ, ಒಂದು ಸಲ ಎಗರು ಬೀಳ್ರು ಅವ್ರ ಹತ್ರ ಮೇಲೆ. ಹೆಂಗಾಗತ್ತ ಅವ್ರ ಹತ್ರ ಒಳ್ಳೆಯವ್ರೆ ಒಳ್ಳೆಯವ್ರು ಒಳ್ಳೆತನ ಒಳ್ಳೇದ್ ನಮ್ಗೊಂದ ಒಳ್ಳೆ ಮಾತುಗಳು ಹೇಳೋದು, ನೀವು ಮಾಡೋ ಪ್ರತಿ ಒಂದು ಒಬ್ಬರಿಗೆ ಹೇಳೋ ಒಂದೊಂದು ಪದಗಳಿಗೂ ಅಷ್ಟು ಅರ್ಥ ಇದೆ ಅವ್ರ ಹತ್ರ ಅಂತ ಇರೋದಲ್ಲ. ಆಯ್ತು ಸಂತೋಷ, ಚೆನ್ನಾಗಿ ಮಾತಾಡಿದ್ಯಾ. ನೀನು ಇವತ್ತಿಂದ ನೀನೊಬ್ಬ ಅಹೋರಾತ್ರನಾಗು, ಅನ್ಯಾಯನ ಎದುರಿಸುವನಂತಿದ್ದು. ನಾನು ಒಬ್ಬ ಅಹೋರಾತ್ರ ಆಯ್ತು ಕೊಡಲ್ಲ. ಆಯ್ತು, ಕಾಫಿ ಕುಡಿತಾ ಇದೀನಿ, ಫೋನ್ ಇಡ್ತೀನಿ. ಕಾಫಿ ಮಜಾ ಆದ್ರೂ ಮಾಡಕ್ ಬಿಡ ಅಲೇ ಈ ಕತ್ತೆ. ಅಲ್ಲ ರಾಯಚೂರ್ ಯಾವಾಗ ಬರ್ತೀರಿ ಹೇಳಿ ನೀವು? ಹೋಗಲೇ ಬಂದಾಗ ಗೊತ್ತಾಗತ್ ನಿಂಗೆ. ಅದೇ ಹೇಳ್ಬೇಕ, ಇವನೊಂದು ಬೋಗಿ ಕಣ, ರೈಲು ದೇವರು ಕಣ, ಏ ಇಂಜಿನ್ ಅಲ್ವಾ ಇವನು. ಅಲ್ಲ ಅವ್ರ ಹತ್ರ ಇಲ್ಲಿ ಒಂದ್ ಮಾತು ಲಾಸ್ಟ್ ನಂದು, ನಿಮ್ ಮುಖ ನಮ್ ಮಾತುಗಳು ಅದು ಏನ್ ಬುಕ್ ನೀವ್ ಹೇಳಿದಿರಲ್ಲ, ನಾನು ಇವತ್ತಿಗೂ ಹುಡುಕಕತ್ತೀನಿ, ಅದನ್ನ ಬಿಡೋದಿಲ್ಲ, ಬರ್ತೀನಿ. ನಮ್ಮ ನಮ್ಮ ಇರೋ ಜಿಲ್ಲೆಯಲ್ಲಿ ಸಿಗ್ತಾ ಇಲ್ಲ ಬಿಡೋದು, ಬಟ್ ನೀವು ಎಲ್ಲಿದೆ ಅದನ್ನ ಹುಡ್ಕೊಂಬಂದು ಒಂದಲ್ಲ ಒಂದಿನ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಮಾಡಿದ್ಮೇಲೆ ಮತ್ತೆ ಫೋನ್ ಮಾಡೇ ಮಾಡ್ತೀನಿ ನಾನು. ಹಂಗ್ ಮಾಡು, ಕಾಫಿ ಕುಡಿಯೋಕ್ ಬಿಡಲೆ. ಅವರ ಹತ್ರ ಎಷ್ಟೋ ವರ್ಷಗಳ ಆದ್ಮೇಲೆ ಸಿಕ್ಕಿದ್ರೆ ಏ ಕಾಫಿ ಕುಡಿಯೋಕ್ ಬಿಡ, ನನ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಕಣ, ಬಿಡ. ನಿನ್ಗೆ ಯಾವತ್ತು ನಾ ಡಿಸ್ಟರ್ಬ್ ಮಾಡಲ್ಲ ಅವ್ರ ಹತ್ರ. ಓಕೆ, ತಣ್ಣಗಾಗ್ಬಿಡುತ್ತೆ ಕಾಫಿ. ಹೌದೌದು, ಕರೆಕ್ಟ್ ಕರೆಕ್ಟ್, ಚೆನ್ನಾಗಿ ಕುಡಿ ಅವ್ರ ಹತ್ರ, ಚೆನ್ನಾಗಿರ್ರಿ. ಇದನ್ನ ಹಾಕ್ತೀನಿ, ಹಾಕ್ತೀನಿ ಇದನ್ನ ಹಾಕಿ ಅವ್ರ ಹತ್ರ. ರಾಯಚೂರ್ ಬಸವರಾಜ್ ನನ್ನ ಹೆಸರು.